ಶುಭೋದಯ ವೀಕ್ಷಕರೇ, ಎಲ್ಲರಿಗೂ ಒಳ್ಳೆಯದಾಗಲಿ. ಇಂದು ನಾನು ನಿಮಗೆ ನೀವು ಪ್ರೀತಿಸಿರುವಂಥ ವ್ಯಕ್ತಿಯನ್ನು ನಿಮ್ಮಂತೆ ಮಾಡಿಕೊಳ್ಳಲು ಈ ಒಂದು ತಂತ್ರವನ್ನು ತಿಳಿಸುತ್ತೇನೆ. ಈ ತಂತ್ರವನ್ನು ಮಾಡುವಾಗ ಯಾರಿಗೂ ಹೇಳಬಾರದು, ಯಾರೂ ಸಹ ನೋಡಬಾರದು. ಆ ರೀತಿಯಾಗಿ ಮಾಡಿದ್ದೆಯಾದಲ್ಲಿ ನೀವು ಪ್ರೀತಿಯಲ್ಲಿ ಮೋಸ ಹೋಗಿದ್ದರೆ ಮತ್ತೆ ನಿಮ್ಮ ಪ್ರೀತಿಯನ್ನು ಮರಳಿ ಪಡೆಯಬಹುದು. ಹಾಗಿದ್ದರೆ ತಡ ಯಾಕೆ? ಯಾವೆಲ್ಲ ಸಾಮಗ್ರಿಗಳು ಬೇಕು ತಿಳಿಯೋಣ. ಮೊದಲಿಗೆ ಎರಡು ಅರಳಿ ಎಲೆಯನ್ನು ತೆಗೆದುಕೊಳ್ಳಿ. ಆ ಅರಳಿ ಎಲೆಯ ಮೇಲೆ ನೀವು ಇಷ್ಟಪಟ್ಟ ವ್ಯಕ್ತಿಯ ಹೆಸರನ್ನು ಬರಿಬೇಕಾಗುತ್ತೆ. ಬರೆದ ನಂತರ ಆ ಒಂದು ಅರಳಿ ಎಲೆಯಲ್ಲಿ ಈ ರೀತಿಯಾಗಿ ಊಟ ಮಾಡುವಂಥ ಅನ್ನವನ್ನು ಉಂಡೆ ರೀತಿಯಲ್ಲಿ ಕಟ್ಟಬೇಕು. ಒಂದು ಬಿಳಿಯ ಉಂಡೆ, ಒಂದು ಯೆಲ್ಲೋ ಕಲರು ಮತ್ತು ಒಂದು ಕೆಂಪು ಕಲರು. ಕುಂಕುಮದ ಸಹಾಯದಿಂದ ಎರಡು ಉಂಡೆಗಳನ್ನಾಗಿ ಮಾಡಿಕೊಳ್ಳಿ. ಆ ಎರಡು ಉಂಡೆಗಳನ್ನು ನೀವು ಈ ಅರಳಿ ಎಲೆಯ ಮೇಲೆ ಇಡಬೇಕು. ಇಡುವಾಗ ಈ ಒಂದು ಮಂತ್ರವನ್ನು ಪಠಿಸಬೇಕಾಗುತ್ತೆ. ಮಂತ್ರ ಡಿಸ್ಪ್ಲೇ ಮೇಲೆ ಬರ್ತಾ ಇದೆ. ಆ ಒಂದು ಮಂತ್ರನ ನೀವು ಪಠಿಸಿದ್ದೇ ಆದಲ್ಲಿ ಈ ಒಂದು ತಂತ್ರ ಫಲಿಸಿದಂತೆ. ಇದೆಲ್ಲ ಆದ ನಂತರ ವೀಕ್ಷಕರೇ, ಆ ಒಂದು ಕೆಂಪು ಮತ್ತು ಹಳದಿಯ ಅನ್ನವನ್ನು ಮೂರು ರಸ್ತೆಯ ಮಧ್ಯೆ ಚೆಲ್ಲಬೇಕು. ಹಾಗೆ ಅರಳಿ ಎಲೆಯನ್ನು ನೀವು ಮಡಚ್ಬಿಟ್ಟು ನಿಮ್ಮ ತಲೆಯ ದಿಂಬಿನ ಕೆಳಗಡೆ ಇಟ್ಟು ಮಲಗಬೇಕು. ಬೆಳಗ್ಗಿನ ಜಾವ ಅದನ್ನು ತೆಗೆದು ಅರಿಯುವ ನೀರಿಗೆ ಬಿಟ್ಟು ಬರಬೇಕು. ಬಿಡುವಾಗ ಆ ಹುಡುಗಿಯನ್ನು ಮನಸ್ಸಿನಲ್ಲಿ ನೆನೆಸಿಕೊಂಡು ಬಿಟ್ಟು ಹಿಂದಿರುಗಿ ನೋಡದೆ ಬನ್ನಿ ವೀಕ್ಷಕರೇ. ಹೀಗೆ ಮಾಡುವುದರಿಂದ ನೀವು ಇಷ್ಟಪಟ್ಟಂಥ ವ್ಯಕ್ತಿ ನಿಮ್ಮಂತೆ ಆಗುತ್ತಾರೆ. ಧನ್ಯವಾದಗಳು.